ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಪೇಮೆಂಟ್ ಪ್ರೂಫ್ನ ತೋರಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನನ್ನ ಬಳಿ ಇರೋದು 110 ರುಪೀಸ್ ಇದೆ, ನಾನು ಇದರಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ 10 ರುಪೀಸ್ನಷ್ಟೇ ನನ್ನ ಅಕೌಂಟ್ಗೆ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ಗೆಳೆಯರೆ. ನೋಡಿ, ಇವಾಗ ನಾನು 10 ರುಪೀಸ್ನ ಆ್ಯಡ್ ಮಾಡಿಬಿಟ್ಟು ನಾನು ಪೇ ಮಾಡ್ತೀನಿ ಗೆಳೆಯರೆ. ಡೈರೆಕ್ಟ್ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ 10 ರುಪೀಸು. ಮೇಲ್ಗಡೆ ಮೆಸೇಜ್ ಕೂಡ ಬಂತು, ನೋಡಿದ್ರಲ್ಲ ಅಲ್ಲಿ ಮೆಸೇಜ್ ಕೂಡ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಗೆಳೆಯರೆ. ನೋಡಿ, ನನಗೆ 10 ರುಪೀಸ್ ಆ್ಯಡ್ ಆಗಿದೆ ಗೆಳೆಯರೆ. ಅದು ಪೇ ಕ್ಯಾಪ್ ಅಂತ ಅಲ್ವೇ ಇಲ್ಲ, ಜನನ್ ಆ್ಯಪ್ ಕೂಡ ಇದೆ ಗೆಳೆಯರೆ. ಹಂಗಾದ್ರೆ ಬನ್ನಿ, ನೀವು ಕೂಡ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಕೂಡ ಡೈಲಿ ಮನಿ ಅರ್ನ್ ಮಾಡಿ ಗೆಳೆಯರೆ. ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಅದಕ್ಕಿಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಗೆಳೆಯರೆ. ಸಬ್ಸ್ಕ್ರೈಬ್ ಆಗಿ, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್. ನಾನು ಆ್ಯಪ್ನ ಆನ್ ಮಾಡ್ತೀನಿ ನೋಡಿ. ಆ್ಯಪ್ ನೇಮ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಅಲ್ಲಿ ಹೋಗಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇವಾಗ ಆನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನಿಮಗೆ ಇಲ್ಲಿ 00 ಅಂತ ಇರುತ್ತೆ. ನಂಗೆ ಇಲ್ಲಿ ನೀವು ಫಸ್ಟು ಆನ್ ಮಾಡಿದಾಗ ನಿಮಗೆ ಅಮೌಂಟ್ ಸಿಗೋಲ್ಲ ಫ್ರೆಂಡ್ಸ್. ನೀವಿಲ್ಲಿ ಗಿಫ್ಟ್ ಕಾರ್ಡ್ ಅಂತ ಸಿಗ್ತವೆ, ಆ ಗಿಫ್ಟ್ ಕಾರ್ಡ್ನೆಲ್ಲ ನೀವು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಪನ್ ಮಾಡಿದಾಗ ನಿಮಗೆ ಫಸ್ಟ್ ಸಿಗೋದು ಅಮೌಂಟು 110 ರುಪೀಸ್ ಸಿಗುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು 10 ರುಪೀಸ್ ಮಾತ್ರ ನಿಮ್ಮ ಅಕೌಂಟ್ಗೆ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಇನ್ವೆಸ್ಟ್ ಅಂತ ಇದೆ, ಕೀಪ್ ಇನ್ವೆಸ್ಟ್ ಅಂತ. ನಾನು ಇನ್ವೆಸ್ಟ್ ಮಾಡಿದ್ದೀನಿ ಗೆಳೆಯರೆ. ಇಲ್ಲ ಬಂದುಬಿಟ್ಟು 10 ರುಪೀಸ್ನ ಇನ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ಗೆಳೆಯರೆ, ಇಲ್ಲಿ 3 ಸ್ಪಿನ್ಸ್ ಅಂತ ಇರ್ತವೆ. 3 ಸ್ಪಿನ್ ನೀವಿಲ್ಲಿ ಸ್ಪಿನ್ ಮಾಡಬೇಕಾಗುತ್ತೆ ಗೆಳೆಯರೆ. ನಾನು ಕೂಡ 1 ಸ್ಪಿನ್ ಮಾಡಿದ್ದೀನಿ. ಹಿಂಗೆ ಡೈಲಿ ಸ್ಪಿನ್ ಮಾಡಬೇಕಾಗುತ್ತೆ. ಸ್ಪಿನ್ ಮಾಡಿದಂಗೆ ನಿಮಗೆ ಅಮೌಂಟ್ ಹೆಚ್ಚಾಗ್ತಾ ಹೋಗುತ್ತೆ ಗೆಳೆಯರೆ. ನೀವು ಯೂಸ್ ಮಾಡಿ, ನಿಮಗೆ ಆ್ಯಪ್ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ನೋಡಿದ್ರಲ್ಲ, ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಟ್ಟಿರಬೇಕಾಗುತ್ತೆ. ನಾನು ಕೂಡ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಗೆಳೆಯರೆ. ಇದರಲ್ಲಿ ನೋಡಿ, ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳಿದೆ, ಕೊಟ್ಟಿದ್ದೀನಿ. ಇಲ್ಲಿ ಇನ್ವೈಟ್ ಮೋರ್ ಅಂತ ಇದೆ ನೋಡಿ ಗೆಳೆಯರೆ. ಇಲ್ಲಿ ಬಂದುಬಿಟ್ಟು ನೀವು ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ ಕೆಳಗಡೆ, ಇಲ್ಲಿ ಸ್ಪಿನ್ನಿಂಗ್ ಆಪ್ಷನ್ ಇದ್ದಾವೆ. ಇಲ್ಲಿ ಸೆಂಡ್ ಗಿಫ್ಟ್ ಅಂತ ಇದ್ದಾವೆ, ಇದ್ರ ಮುಖಾಂತರ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಇದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಇಲ್ಲಿ ಇನ್ವೈಟ್ ನ್ಯೂ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಅಮೌಂಟ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇದು ಜೆನ್ಯೂನ್ ಆ್ಯಪ್ ಅಂತ, ನಾನು ಕೂಡ ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡೋದಕ್ಕೆ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ಗೆಳೆಯರೆ. ಅಮೌಂಟ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಕೂಡ ತೋರಿಸಿದ್ದೀನಿ ಲೈವ್ ಆಗಿ. ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನನ್ನ ಬಳಿ ಇರೋದು ಈಗ 110 ರುಪೀಸ್ ನನ್ನ ಬಳಿ ಇದೆ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ ಎಂಡ್ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.